ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗೇನು ಮನವಿಯನ್ನು ಓದಿದ್ರು, ಆ ಮನವಿಯನ್ನು ಸಲ್ಲಿಸಿ ಇವತ್ತು ನಾವು ಸರ್ಕಾರಕ್ಕೆ ಗಡುವು ಕೊಡೋಣ. ಪ್ರತಿ ವರ್ಷ ಬಿಜೆಪಿಯವರು ಇಲ್ಲಿ ಬರ್ತಿದ್ರು, ಈ ಬಾರಿ ಅವರಿಗೆ ನೈತಿಕತೆ ಇಲ್ಲ, ಮಾದಾಯಿ ಯೋಜನೆ ಜಾರಿ ಮಾಡೋಕ್ಕಾಗಿಲ್ಲ, ಒಬ್ರು ಬರಲಿಲ್ಲ ಇವತ್ತು ಕೇಂದ್ರ ಸಚಿವ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಬರಲಿಲ್ಲ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರು ಬರಲಿಲ್ಲ, ನಮ್ಮ ಶಂಕರ್ ಪಾಟೀಲ್ ಮುನೀರ್ ಕೊಪ್ಪ ಅವ್ರು ಬರಲಿಲ್ಲ, ಸಿ ಪಾಟೀಲ್ ಅವರು ಬರಲಿಲ್ಲ. ಈಗ ನಮ್ಮಲ್ಲಿ ಬಂದು ಅವ್ರಿಗೆ ಹೇಳಕ್ ನೈತಿಕತೆ ಇಲ್ಲ, ಮಾದಾಯಿ ಯೋಜನೆ ಜಾರಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅವ್ರು ಯಾರು ಬಂದಿಲ್ಲ. ಅದಕ್ಕೆ ನಾವು ಚರ್ಚೆ ಮಾಡೋಣ, ಹೋರಾಟ ಮಾಡೋಣ, ಈ ಯೋಜನೆ ಆಗುವವರೆಗೆ ನಾವು ಹೋರಾಟವನ್ನ ಮಾಡೋಣ. ಮಾಡೋ ಇಲ್ಲವೇ ಮಾಡಿ ಯಾವುದೇ ಪರಿಸ್ಥಿತಿ ಒಳಗ ಮಾದಾಯಿ ನೀರು ಕುಡಿದ ಸಾವಿರ ತೀರ್ಮಾನ ಮಾಡಿದ್ರು, ಬೇಕಾದಾಗ ನೋಡೋಣ. ಈಗಾಗಲೇ ಮಹಾವೇದಿಕೆಯಿಂದ ಸನ್ಮಾನ್ಯ ಲೋಕನಾಥ್ ಜರ್ಸೂರ್ ಅವರು, ಸನ್ಮಾನ್ಯ ಶಂಕರ್ ಎಂಬಿ ಅವರು ಅವ್ರು ಏನ್ ಕರೆ ಕೊಡ್ತಾರ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ನಮ್ಗೆ ಯಾವುದು ಕೂಡ ಸಿಂಬಲ್ಸಿಲ್ಲ, ಅವ್ರು ನಮಗೊಂದು ಅರ್ಧ ಗಂಟೆ ಸಹಕಾರ ಮಾಡಿದ್ರು, ಅದಕ್ಕೆ ಅವ್ರು ಅಭಿನಂದನೆ ಹೇಳ್ತಾರೆ. ಅವ್ರ ಹೋರಾಟಕ್ಕೆ ನಮ್ ಬೆಂಬಲ ಇದೆ. ನಾವು ಇದ್ದಾಗ ಹೇಳ್ತಕ್ಕಂಥದ್ದು ಈ ಹೋರಾಟ ಮಾದಾಯಿ ನೀರು ಬರೋವರೆಗೂ ನಾವು ಹೋರಾಟ ಮಾಡೋದಿಲ್ಲ ಅಂತ ಹೇಳಿ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟು